ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರು ಜೊತೆಗೆ ರಾಜ್ಯ ಮಟ್ಟದ ಕೆಲವು ನಾಯಕರು ಜೊತೆಯಾಗಿ ನಮ್ಮ ಜಿಲ್ಲಾ ಮಟ್ಟದ ನಾಯಕರು ಎಲ್ಲ ಹಂತದ ಪದಾಧಿಕಾರಿಗಳು ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಯಾತ್ರೆ ನಡೀತಾ ಇದೆ. ಇದು ಮುಂದೆ ಚುನಾವಣೆಯ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ ಎಲ್ಲ ಮತದಾರರು ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು ಒಮ್ಮತವಾಗಿ ನನ್ನನ್ನು ಅಭ್ಯರ್ಥಿಯಾಗಿ ಏನೋ ಘೋಷಣೆ ಮಾಡಿದ್ದಾರೆ. ಅದ ನಂತರ ಪ್ರಚಾರಣೆ ಮುಂದುವರೆದು ಬರ್ತಕ್ಕಂಥ 10ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಬಹುಮತದಿಂದ ಗೆಲುವು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ ಅಂತ ಹೇಳಿ. ಇಲ್ಲ, ಅವರು ಮೊದಲಿಂದ ತಟಸ್ಥವಾಗಿದ್ದರು, ಯಾವುದೇ ಪಕ್ಷಕ್ಕೆ ಹೋಗಿರಲಿಲ್ಲ. ಈಗಲೂ ಕೂಡ ಅವರು ಹಂಗೆ ಇದ್ದಾರೆ. ಇವರು ಬಲವಂತವಾಗಿ ಒತ್ತಡಕ್ಕೆ ಅಲ್ಲಿಗೆ ತನಕ ಹೋಗಿದ್ದಾರೆ ಹೊರತಾಗಿ ಪಕ್ಷ ಯಥಾವತ್ತ ಪಕ್ಷ ಬಿಟ್ಟು ಅನ್ನೋಗಿದ್ದಿಲ್ಲ. ಸ್ವಲ್ಪ ಇವ್ರು ಒತ್ತಡ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ. ಸುಮ್ಮನೆ ಇಲ್ಲಿ ಸಲದ ಒತ್ತಡ ಮಾಡಿ ಅವ್ರು ಬರಮಾಡೋ ಮಾಡಿ ಅವ್ರು ಯಾವುದೂ ಮಾನಸಿಕವಾಗಿ ಆಸಕ್ತಿ ಇಲ್ಲ. ಹಾಗಾಗಿ ಅವ್ರನ್ನ ಒತ್ತಡದಿಂದ ಕರ್ಕೊಂಡೋಗಿದ್ದಾರೆ ಹೊರತಾಗಿ ಅವರು ನಮ್ಮಲ್ಲೇ ಇದ್ದಾರೆ, ನಮ್ಮಲ್ಲಿ ಕೆಲಸ ಮಾಡ್ತಾರೆ ಕೂಡ. ಸರ್, ಇದು ನೋಡಿ ನೋಡಿ, ಎಲ್ಲರೂ ಸಿ ಎಂ ಆರಿದ್ದೇನೆ ಇರ್ತಕ್ಕಂಥ ಜೆ ಡಿ ಎಸ್ ಚಿಹ್ನೆ ನಾಳೆ ಬರ್ತಾ ಇರೋದು ಕೂಡ ಕುಮಾರಸ್ವಾಮಿ. ನಾನೊಬ್ಬ, ನನ್ನ ಹೆಸರು ಸಿ ಎಂ ಆರ್ ಶ್ರೀನಾಥ್ ಇರ್ಬೋದು, ಆದರೆ ಜೆ ಡಿ ಎಸ್ ಅಭ್ಯರ್ಥಿ, ಜೆ ಡಿ ಎಸ್ ಕಾರ್ಯಕರ್ತರು, ಜೆ ಡಿ ಎಸ್ ಸಮಾವೇಶ ಎಲ್ಲ ಜೆ ಡಿ ಎಸ್ ಅಡಿಯಲ್ಲಿ ಇರ್ತಕ್ಕಂಥವ್ರು. ಹೇಗೆ ಸಿ ಎಂ ಆರ್ ಆಗಲಿ? ದಿಕ್ಕು ತಪ್ಪಿಸ್ಲಿಕ್ಕೆ ನನಗೂ ಅಷ್ಟು ಬುದ್ಧಿ ಕೊಡುವ ಶಕ್ತಿ ಇದೆ, ಒಂದು ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಯಾಕಂದರೆ ಅಷ್ಟು ಮಟ್ಟಕ್ಕೆ ನಾನು ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಆ ರೀತಿಯಾದಂಥ ಭಾವಿಸೋ ತಪ್ಪು ಕಾರ್ಯಕರ್ತರ ಪಡೆ ಇದೆ, ಮುಖಂಡರಿದ್ದಾರೆ, ಎಲ್ಲ ಕೂಡ ನಾಳೆ ನೀವು ನೋಡ್ಬೋದು ಯಾವ ರೀತಿಯಂಥ ಒಂದು ಜನಸಂದಣಿ ಇರ್ತದೆ, ಯಾವ ಮಟ್ಟಕ್ಕೆ ಪ್ರಜೆ ಇರ್ತದೆ. ದಿಕ್ಕು ತಪ್ಪಿಸೋ ಅಂತ ಮಾತು ಬರೋದಿಲ್ಲ. ಎಲ್ಲರೂ ಕೂಡ ಅವ್ರದೇ ಆದಂಥ ಭೂಶಕ್ತಿ ಇದೆ, ಅವ್ರಿಗೆ ಆದಂಥ ಒಂದು ಶಕ್ತಿ ಇದೆ, ಅವರೆಲ್ಲರೂ ಕೂಡ ನಮ್ಮ ಜೊತೆ ಇರ್ತಾರೆ. ಅದನ್ನು ಈ ಸಹಿಸಲಾರ್ದಂಥದ್ದು ವಿರೋಧ ಪಕ್ಷಗಳು ಆ ರೀತಿ ಬಿಂಬಿಸ್ತಾರೆ. ಅವರು ಕಾಂಗ್ರೆಸ್ಸು ಬಿ ಜೆ ಪಿ ಒಳಗಪ್ಪ ಅಂತ, ಹಾಗಾಗಿ ಅವ್ರು ಆ ರೀತಿ ಹೇಳ್ತಿದ್ದಾರೆ. ಕಾಂಗ್ರೆಸ್ ಕೊಡದಿದ್ರು ಪರವಾಗಿಲ್ಲ, ನನಗೆ ಬಿ ಜೆ ಪಿ ಕೊಡಿದ್ರು, ಬಿ ಜೆ ಪಿ ಕೊಡಿದ್ರು ಕಾಂಗ್ರೆಸ್ ಅಂದ್ರೆ ಅದರ ಅರ್ಥ ಒಳಪ್ಪ ಅಂತ ನಡೀತಾ ಇದೆ. ಕಾಂಗ್ರೆಸ್ ಬಿ ಜೆ ಪಿ ಒಳಪ್ಪ ಅಂದ್ರೂ ಆ ರೀತಿ ನಡೀತಾ ಇದೆ. ಅವರೇ ಹೇಳಿಕೆ ಮಾಡಿದ್ದಾರೆ ನೀವು ಹೇಳೋ ಪ್ರಕಾರ. ಒಂದು ಜಾಗದಲ್ಲಿ ಅವರು ಕಳೆದ ಬಾರಿ ಅವರು ಸಪೋರ್ಟ್ ಮಾಡಿದ್ರು ಎಂ ಪಿ ಆಗಲಿಕ್ಕೆ, ಹಾಗಾಗಿ ಅದರ ಒಂದು ಸಂಬಂಧಗಳಲ್ಲಿ ಅವ್ರು ಹೇಳಿರ್ಬೋದು. ಅದು ಹಾಗೇನಾದರೂ ಹೇಳಿದರೆ ಅದು ಅವ್ರ ಭ್ರಮೆ. ಯಾಕಂದರೆ ಕಳೆದ ಬಾರಿ ಏನು ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಜೆ ಡಿ ಎಸ್ ಭದ್ರಕೋಟೆಯನ್ನು ಯಾರು ಕೂಡ ಅದನ್ನು ಅಲುಗಾಡಿಸಲಿಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಮಟ್ಟಕ್ಕೆ ಕಾರ್ಯಕರ್ತರು ಗಟ್ಟಿಯಾಗಿ ನಿಂತಿದ್ರೆ ಜೆ ಡಿ ಎಸ್ ಭದ್ರಕೋಟೆ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೇ ಹೋದ್ರೂ ಕೂಡ ಯಾರೋ ಒಬ್ಬ ಮುಖಂಡ ಅವ್ರ ಹಣದ ಆಮಿಷಗೆ ಒಳಪಡಿಸಿ ಹೋಗಿರ್ಬೋದೇ ಹೊರತಾಗಿ ಎಲ್ಲವೂ ಯಥಾವತ್ತ ಹೋಗೋದು ಅನ್ನೋದು ಸುಳ್ಳು. ಆ ರೀತಿ ಆಗೋದಿಲ್ಲ. ಕೋಲಾರ ಜನತೆ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾವುದು ಸರಿ ಯಾವ್ದು ತಪ್ಪು ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಅವ್ರು ದೇವ್ರು ಬುದ್ಧಿಕೊಟ್ಟಿದ್ರು ಮಾಡ್ತಾರೆ ಕೂಡ. ಹಾಗಾಗಿ ಜೆ ಡಿ ಎಸ್ನ ಭದ್ರಕೋಟೆ ಜೆ ಡಿ ಎಸ್ ಗೆಲುವಾಗುತ್ತೆ. ಕಳೆದ ಬಾರಿ ಏನು 42,000 ಮತಗಳು ಅಂತರದ ಗೆಲುವಾಗಿತ್ತು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗೆಲುವಾಗ್ತದೆ. ಕಾದು ನೋಡಿ, 13ನೇ ತಾರೀಕು ಸಂಜೆ 4 ಗಂಟೆ ಸಮಯಕ್ಕೆ ನಿಮಗೆ ಉತ್ತರ ಸಿಗುತ್ತೆ.